ಸರ್ಕಾರಿ ಆದೇಶ ಹೊರಡಿಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ವತಿಯಿಂದ ಘೋಷಣೆಯಂತೆ ಸರ್ಕಾರ ಅತಿ ಶೀಘ್ರವಾಗಿ ಸರ್ಕಾರಿ ಆದೇಶ ಹೊರಡಿಸುವಂತೆ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸಿದರು. ಅತಿವೃಷ್ಟಿ ಹಾಗೂ ಕೊರೋನಾ ಮತ್ತು ಕಚ್ಚಾ ಮಾಲಿನ ಬೆಲೆ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಿಂದ ತತ್ತರಿಸಿರುವ ನೇಕಾರರ ಬದುಕು ತುಂಬಾ ಆರ್ಥಿಕ ಸಂಕಷ್ಟದಲ್ಲಿದೆ. ವಿದ್ಯುತ್ ದರ ಏರಿಕೆ ಮತ್ತು ಮಿನಿಮಮ್ ಚಾರ್ಜ್ ಹೆಚ್ಚಳ ಆಗಿರುವ ಹಿನ್ನೆಲೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಂದ ಕುಲಕಸುಬಾದ ನೇಕಾರಿಕೆ ಅವಸಾನದ ತಾಸಾಗಿದೆ. ಈ ಕುರಿತು ರಾಜ್ಯದ ನೇಕಾರರ ಸಮುದಾಯಗಳು ನಿರಂತರ ಹೋರಾಟ ಮಾಡುತ್ತಾ ಬಂದಿರುತ್ತವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚುನಾವಣಾ ಸಂದರ್ಭದಲ್ಲಿ ಘೋಷಿಸಿದಂತೆ ಆ ಕುರಿತು ನೇಕಾರರ ವಿದ್ಯುತ್ತಿನ ಗಂಭೀರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಕುರಿತು ಸಂಬಂಧಿಸಿದ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ 10 HP ವಿದ್ಯುತ್ ಸಂಪರ್ಕ ಹೊಂದಿರುವ ಘಟಕಗಳಿಗೆ ಉಚಿತ ವಿದ್ಯುತ್ ನೀಡಲಾಗುವುದು ಮತ್ತು 10 HP 20 HP ₹1.25 ಬಿಲ್ ಆಕರಣೆ ಮಾಡಲಾಗುವುದು. ಇದು ನಮ್ಮ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆ ಆಗಿರುತ್ತದೆ ಅಂತ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದು ಸ್ವಾಗತಾರ್ಹ. ಆದರೆ ಸರ್ಕಾರ ಘೋಷಣೆ ಮಾತ್ರ ಮಾಡಿದ್ದು, ಆ ಕುರಿತು ಯಾವುದೇ ಸರ್ಕಾರಿ ಆದೇಶ ಮಾಡದೇ ಇರುವುದರಿಂದ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಬಿಲ್ ಕಟ್ಟಲು ನಿರಂತರ ಒತ್ತಡ ತರುತ್ತಿರುವುದರಿಂದ ಸರ್ಕಾರ ಘೋಷಣೆಯಂತೆ 10 HP ವಿದ್ಯುತ್ ಸಂಪರ್ಕ ಹೊಂದಿರುವ ಘಟಕಗಳಿಗೆ ಉಚಿತ ವಿದ್ಯುತ್ ಮತ್ತು 10 HP 20 HP ₹1.25 ದರದಲ್ಲಿ ಬಿಲ್ಲನ್ನು ಆಕರಣೆ ಮಾಡುವ ಕುರಿತು ಶೀಘ್ರವಾಗಿ ಸರ್ಕಾರ ಆದೇಶ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ ಕುರುಡಗಿ, ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರಣ್ಣ ಮುರುಡಿ, ನಾರಾಯಣಪ್ಪ ಬೆನ್ನೂರು, ಸಿದ್ದಣ್ಣ ಸುಳಿಬಾವಿ, ದುರ್ವಾಸಪ್ಪ ಹೆಬ್ಬಳ್ಳಿ, ದಾನೇಶ್ ಆರಿ ಇನ್ನೂ ಹಲವರು ಉಪಸ್ಥಿತರಿದ್ದರು.